ಪ್ರಸ್ತುತ ಜನರೇಷನ್ನಲ್ಲಿ ಈ ಪ್ರಪಂಚವನ್ನು ಎಷ್ಟೋ ಮುಂದಕ್ಕೆ ತಗೊಂಡು ಹೋಗ್ತಿರೋ ವ್ಯಕ್ತಿ ಎಲಾನ್ ಮಸ್ಕ್. ಆಟೋ ಪೈಲೆಟ್ ಕಾರ್ಸ್, ಫುಲ್ಲಿ ರಿಯೂಸಬಲ್ ರಾಕೆಟ್ಸ್, ಹೈಪರ್ ಲೂಪ್, ಹೀಗೆ ಇನ್ನೂ ಅದೆಷ್ಟೋ ಅಡ್ವಾನ್ಸ್ ಟೆಕ್ನಾಲಜೀಸ್ ನಮ್ಮ ಮುಂದೆ ತಂದಿದ್ದಾರೆ. ಈಗ ಅವರ ತಂಡ ಡೆವಲಪ್ ಮಾಡ್ತಿರೋ ಮತ್ತೊಂದು ಹೊಸ ತಂತ್ರಜ್ಞಾನ ನ್ಯೂರಾಲಿಂಕ್. 2016 ಈ ನ್ಯೂರಾಲಿಂಕ್ ಪ್ರಾಜೆಕ್ಟ್ ಮೊದಲಾಯಿತು. ಇದರ ಬಗ್ಗೆ ಎಲಾನ್ ಮಸ್ಕ್ ಜುಲೈ 2019 ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು. ನ್ಯೂರಾಲಿಂಕ್ ಅನ್ನ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮಾನವನ ಮೆದುಳಿಗೆ ಮಿಷಿನ್ ಅನ್ನ ಕನೆಕ್ಟ್ ಮಾಡೋದು. ಸರಿ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ನ್ಯೂರಾಲಿಂಕಿನ ಬಗ್ಗೆ ಇನ್ನೂ ಆಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೈಸ್, ನಿಮಗ್ ಗೊತ್ತಾ, ಮಾನವನ ಮೆದುಳಿನಲ್ಲಿ ಬುದ್ಧಿವಂತಿಕೆಗೆ ಸಂಬಂಧಪಟ್ಟ ಎರಡು ಸಿಸ್ಟಮ್ಸ್ ಇರುತ್ತೆ. ಅವು ಲಿಂಬಿಕ್ ಸಿಸ್ಟಮ್ ಮತ್ತು ಕಾರ್ಟೆಕ್ಸ್. ಲಿಂಬಿಕ್ ಸಿಸ್ಟಮ್ ನಮಗೆ ಎಮೋಷನ್ಸ್ ಮತ್ತು ಮೆಮೊರಿಯನ್ನ ಸ್ಟೋರ್ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ. ಮತ್ತೊಂದು ಸಿಸ್ಟಮ್ ಕಾರ್ಟೆಕ್ಸ್, ಇದು ಯೋಚನೆ ಮಾಡೋದಿಕ್ಕೆ ಮತ್ತು ಪ್ಲಾನ್ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಗೈಸ್, ಎಲನ್ ಮಸ್ಕಿನ ಈ ನ್ಯೂರಲಿಂಕ್ ಮೂರನೇ ಸಿಸ್ಟಮ್ ಅಂತಾನೆ ಹೇಳಿಕೊಳ್ಳಬಹುದು. ಇದು ಮೆದುಳಿನಲ್ಲಿ ಒಂದು ಕಂಪ್ಯೂಟರ್ ರೀತಿ ಕೆಲಸ ಮಾಡುತ್ತೆ. ಮೊದಲಿಗೆ ನಮ್ಮ ಮೆದುಳಿನಲ್ಲಿ ನಡೆಯುವ ಸಣ್ಣ ಫಂಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಮೆದುಳು ಕೆಲವು 100 ಕೋಟಿ ನ್ಯೂರಾನ್ಸ್ ಅನ್ನ ಹೊಂದಿರುತ್ತೆ. ಈ ನ್ಯೂರಾನ್ಸ್ ಒಂದಕ್ಕೊಂದು ಕೆಮಿಕಲ್ ಮತ್ತು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ ಕಮ್ಯುನಿಕೇಟ್ ಮಾಡಿಕೊಳ್ತವೆ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ನಾವು ಯೋಚನೆ ಮಾಡಿದರು, ನಡೆದರು, ಮಾತನಾಡಿದರು, ಎಕ್ಸಸೈಸ್ ಮಾಡಿದರು, ಹೀಗೆ ನಮ್ಮ ಜೀವನದಲ್ಲಿ ಮಾಡೋ ಪ್ರತಿಯೊಂದಕ್ಕೂ ಕಾರಣ ನಮ್ಮ ಮೆದುಳಿನಲ್ಲಿರೋ ನ್ಯೂರಾನ್ಸ್ ಇತರ ನ್ಯೂರಾನ್ಸ್ಗಳೊಂದಿಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂಲಕ ಕಮ್ಯುನಿಕೇಟ್ ಮಾಡಿಕೊಳ್ಳೋದೆ. ಹೀಗೆ ಕೆಲವು 100 ಕೋಟಿ ನ್ಯೂರಾನ್ಸ್ ನಿರಂತರವಾಗಿ ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಅನ್ನ ಕಳಿಸ್ತಾನೆ ಇರ್ತವೆ. ಆದ್ರೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ನ್ಯೂರಾನ್ಸ್ ಮೂಲಕ ಹೋದಾಗ ಅಲ್ಲಿ ಸಣ್ಣ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಇವೆಲ್ಲ ಮೆದುಳಿನಲ್ಲಿನ ನ್ಯೂರಾನ್ಸ್ಗೆ ಸಂಬಂಧಪಟ್ಟ ಫಂಕ್ಷನ್. ಆದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರೋಡ್ಸ್ಗೆ ಡಿಟೆಕ್ಟ್ ಆಗುತ್ತೆ. ಎಲೆಕ್ಟ್ರೋಡ್ಸ್ ಆ ಡೇಟಾವನ್ನ ಮಿಷಿನ್ಗೆ ಕಳಿಸುತ್ತೆ. ಇದನ್ನ ಬ್ರೈನ್ ಮಿಷನ್ ಇಂಟರ್ಫೇಸ್ ಅಂತಾರೆ, ಶಾರ್ಟ್ ಆಗಿ BMI ಅಂತಾರೆ. ನ್ಯೂರಲಿಂಕ್ ಒಂದು ಬ್ರೈನ್ ಮಿಷನ್ ಇಂಟರ್ಫೇಸ್. ಆದ್ರೆ ನ್ಯೂರಲಿಂಕ್ ಇಂತ ಮೊದಲೇ ಯೂಟಾ ರೇ, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್, ಟ್ರೈ ಎಲೆಕ್ಟ್ರೋಡ್ ಅರೇ ಅನ್ನೋ ಇನ್ನೂ ಕೆಲವು ಬ್ರೈನ್ ಮಿಷನ್ ಇಂಟರ್ಫೇಸಸ್ ಇವೆ. ಉದಾಹರಣೆಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ನೋಡೋಣ. ಪಾರ್ಕಿಸನ್ಸ್ ಅನ್ನೋ ಮೆದುಳಿಗೆ ಸಂಬಂಧಪಟ್ಟ ಬ್ರೈನ್ ಡಿಸೀಸ್ ಬಂದಿರೋರಿಗೆ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡ್ತಾರೆ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಲ್ಲಿ 10 ಎಲೆಕ್ಟ್ರೋಡ್ಸ್ ಅನ್ನ ಬ್ರೈನ್ ನಲ್ಲಿ ಪ್ಲೇಸ್ ಮಾಡ್ತಾರೆ. ಆಗ ಈ ಎಲೆಕ್ಟ್ರೋಡ್ಸ್ ಬ್ರೈನ್ ಆಕ್ಟಿವಿಟಿಯನ್ನ ಅಧ್ಯಯನ ಮಾಡಿ ಆ ಡೇಟಾವನ್ನ ಮಿಷಿನ್ಗೆ ಒದಗಿಸುತ್ತೆ. ಗೈಸ್, ನಿಮಗ್ ಗೊತ್ತಾ, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮೂಲಕ ಮನುಷ್ಯ ತನ್ನ ಮೆದುಳಿನ ಮೂಲಕ ಕಂಪ್ಯೂಟರ್ ನಲ್ಲಿನ ಕ್ಯಾಲ್ಕುಲೇಷನ್ಸ್ ನ ಹಾಕಬಲ್ಲ, ಸ್ಪೀಚ್ ಸಿಂಥಸಿಸ್ ಮೂಲಕ ಮಾತನಾಡಬಲ್ಲ ಮತ್ತು ರೋಬೋಟಿಕ್ ಲಿಮ್ಸ್ ಮೂಲಕ ಕಂಟ್ರೋಲ್ ಮಾಡಬಲ್ಲ. 10 ಎಲೆಕ್ಟ್ರೋಡ್ಸ್ ಇರೋ ಈ ಬ್ರೈನ್ ಸ್ಟಿಮ್ಯುಲೇಷನ್ ಮೂಲಕನೇ ಇಷ್ಟೊಂದು ಅದ್ಭುತಗಳನ್ನ ಮಾಡ್ತಿದ್ರೆ 10,000 ಎಲೆಕ್ಟ್ರೋಡ್ಸ್ ಇರೋ ನ್ಯೂರಾಲಿಂಕ್ ಮೂಲಕ ಇನ್ನೆಷ್ಟು ಅದ್ಭುತಗಳನ್ನ ಮಾಡಬಹುದು ಅಂತ ನೀವೇ ಒಂದ್ಸಲ ಊಹಿಸಿಕೊಳ್ಳಿ. ಈಗ ಈ ನ್ಯೂರಾಲಿಂಕ್ ಹೇಗೆ ಕೆಲಸ ಮಾಡುತ್ತೆ ಎಂದು ನೋಡೋಣ. ಗೈಸ್, ಈ ನ್ಯೂರಾಲಿಂಕ್ ನಲ್ಲಿ ಎಲೆಕ್ಟ್ರೋಡ್ಸ್ ಅನ್ನೋದು ಥ್ರೆಡ್ಸ್ ರೂಪದಲ್ಲಿರುತ್ತೆ. ಈ ಥ್ರೆಡ್ಸಿನ ವಿಡ್ತ್ ಸುಮಾರು 4 micrometers, ಅಂದ್ರೆ ಹ್ಯೂಮನ್ ಹೇರ್ಕ್ಕಿಂತ 10 ಚಿಕ್ಕದಾಗಿರುತ್ತೆ. ಇವು ಇಷ್ಟೊಂದು ಚಿಕ್ಕದಾಗಿರೋದ್ರಿಂದ ಇವುಗಳಿಂದ ನಮ್ಮ ಮೆದುಳಿಗೆ ಅಷ್ಟೊಂದು ಅಪಾಯವಿರೋದಿಲ್ಲ. ಆದ್ರೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಲ್ಲಿ ಎಲೆಕ್ಟ್ರೋಡ್ಸಿನ ವಿಡ್ತ್ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಅವು ನಮ್ಮ ಮೆದುಳಿಗೆ ಕೇವಲ 1% ಮಾತ್ರ ಹಾನಿಯನ್ನುಂಟು ಮಾಡುತ್ತೆ. ಅಂತಹದು ಈ ಎಲಾನ್ ಮಸ್ಕಿನ ನ್ಯೂರಲಿಂಕ್ ನಲ್ಲಿ ಈ ಎಲೆಕ್ಟ್ರೋಡ್ಸ್ ಇನ್ನೂ ಚಿಕ್ಕದಾಗಿರುತ್ತೆ. ಆದ್ದರಿಂದ ರಿಸ್ಕ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಈ ಥ್ರೆಡ್ಸ್ ಅನ್ನ ರೋಬೋಟಿಕ್ ಒಂದರ ನಂತರ ಒಂದನ್ನ ಬ್ರೈನ್ ನಲ್ಲಿಗೆ ಇಂಜೆಕ್ಟ್ ಮಾಡುತ್ತೆ. ಹೀಗೆ ಬ್ರೈನ್ ನಲ್ಲಿಗೆ ಸುಮಾರು 10,000 ಎಲೆಕ್ಟ್ರೋಡ್ಸ್ ವರೆಗೂ ಇಂಜೆಕ್ಟ್ ಮಾಡುತ್ತೆ. ಪ್ರತಿಯೊಂದು ಎಲೆಕ್ಟ್ರೋಡ್ ವಿವಿಧ ನ್ಯೂರಾನ್ಸ್ ಬಳಿ ಇದ್ದು ಅಲ್ಲಿ ಜನರೇಟ್ ಆಗೋ ಎಲೆಕ್ಟ್ರಿಕ್ ಇಂಪಲ್ಸಸ್ ಅನ್ನ ರಿಸೀವ್ ಮಾಡಿಕೊಳ್ತವೆ. ಹೀಗೆ ರಿಸೀವ್ ಮಾಡಿಕೊಂಡು ಆ ಡೇಟಾವನ್ನ ಸ್ಕಲ್ ಕೆಳಗಿರೋ N1 ಚಿಪ್ ಗೆ ಒದಗಿಸುತ್ತೆ. N1 ಚಿಪ್ ಆ ಮಾಹಿತಿಯನ್ನ ರಿಸೀವ್ ಮಾಡಿಕೊಂಡು ಪ್ರೋಸೆಸ್ ಮಾಡುತ್ತೆ. ನಿಜ ಹೇಳಬೇಕಂದ್ರೆ ಎಲೆಕ್ಟ್ರೋಡ್ಸ್ ಬ್ರೈನ್ ಸಿಗ್ನಲ್ಸ್ ಅನ್ನ ಈ ರೀತಿ ರಿಸೀವ್ ಮಾಡಿಕೊಳ್ಳುತ್ತೆ. ಇದನ್ನ N1 ಚಿಪ್ ಪ್ರೋಸೆಸ್ ಮಾಡಿ ಡಿಜಿಟಲ್ ಕೋಡಿಂಗ್ ರೂಪದಲ್ಲಿಗೆ ಬದಲಾಯಿಸುತ್ತೆ. ಎಲಾನ್ ಮಸ್ಕ್ ಹೇಳಿದ ಪ್ರಕಾರ ಮೆದುಳಿಗೆ ಆಚೆ ಸ್ಕಲ್ ಕೆಳಗೆ 4 N1 ಚಿಪ್ಸ್ ಅನ್ನ ಅಳವಡಿಸುತ್ತಾರೆ. ಆ N1 ಚಿಪ್ಸ್ ಗೆ ಕೆಲವು 1,000 ಎಲೆಕ್ಟ್ರೋಡ್ಸ್ ಕನೆಕ್ಟ್ ಆಗಿರುತ್ತೆ. ಈ N1 ಚಿಪ್ಸ್ 4x4 mm ಸೈಜ್ ಅಲ್ಲಿ ಇರುತ್ತೆ. N1 ಚಿಪ್ ಪ್ರೋಸೆಸ್ ಮಾಡಿದ ಆ ಡೇಟಾವನ್ನ ಕಿವಿ ಹತ್ತಿರವಿರೋ ಪಾಡ್ ಅನ್ನೋ ಡಿವೈಸ್ ಗೆ ಬ್ಲೂಟೂತ್ ಮೂಲಕ ಕಳಿಸುತ್ತೆ. ಪಾಡ್ ಡಿವೈಸ್ ಅನ್ನ ನಮ್ಮ ಫೋನ್ಗೂ ಕೂಡ ಕನೆಕ್ಟ್ ಮಾಡಬಹುದು. ನಮ್ಮ ಬ್ರೈನ್ ಆಕ್ಟಿವಿಟೀಸ್ ಎಲ್ಲವನ್ನ ಕೂಡ ನಾವು ನಮ್ಮ ಫೋನ್ ನಲ್ಲೇ ನೋಡಬಹುದು. ಆದ್ರೆ ಗೈಸ್, ಈ ನ್ಯೂರಲಿಂಕ್ ಜೊತೆಗೆ ಉಳಿದ ಎಲ್ಲಾ ಬ್ರೈನ್ ಇಂಟರ್ಫೇಸಸ್ ಕೇವಲ ಮೆಡಿಕಲ್ ಪೇಷಂಟ್ಸ್ ಮೇಲೆ ಮಾತ್ರ ಪ್ರಯೋಗಗಳನ್ನ ಮಾಡ್ತಾರೆ.
ಯಾರು ಪ್ಯಾರಾಲಿಸಿಸ್ ಮತ್ತು ಇತರ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಗುರಿಯಾಗ್ತಾರೋ ಅಥವಾ ಬಾಡಿ ಪಾರ್ಟ್ಸ್ ಇಲ್ಲದವರಿಗೆ ಅಂಡ್ ಅವು ಇದ್ದರೂ ಕೂಡ ಅವು ಕೆಲಸ ಮಾಡದವರಿಗೆ ಬ್ರೈನ್ ಮಿಷಿನ್ ಇಂಟರ್ಫೇಸಸ್ ಉಪಯೋಗ ಪಡುತ್ತೆ. ಆದ್ರೆ ಈ ನ್ಯೂರಲಿಂಕ್ ಇನ್ನೂ ಪೂರ್ತಿಯಾಗಿ ರೆಡಿ ಆಗಿಲ್ಲ, ಇನ್ನೂ ಇದರ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನಡೀತಾನೆ ಇವೆ. ನ್ಯೂರಲಿಂಕ್ ಅನ್ನ ಇತರ ಬ್ರೈನ್ ಮಿಷಿನ್ ಇಂಟರ್ಫೇಸಸ್ ನೊಂದಿಗೆ ಹೋಲಿಸಿದರೆ 100 times ಬೆಟರ್ ಆಗಿರುತ್ತೆ. ಇದಕ್ಕೆ ಈಸಿಯಾಗಿ FDA ಮತ್ತು ಇತರ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ಸ್ ಇಂದ ಅಪ್ರೂವಲ್ ಸಿಗುತ್ತೆ ಎಂದು ತುಂಬಾ ಜನ ಭಾವಿಸುತ್ತಿದ್ದಾರೆ. ಗೈಸ್, ನಿಮಗ್ ಗೊತ್ತಾ, ಈಗಾಗಲೇ ನ್ಯೂರಲಿಂಕ್ ತಂಡ ಕೋತಿಗಳ ಮೇಲೆ ಮತ್ತು ಇಲಿಗಳ ಮೇಲೆ ಪ್ರಯೋಗಗಳನ್ನ ಮಾಡಿ ಅವುಗಳ ಬ್ರೈನ್ ಇಂಪಲ್ಸಸ್ ಡೇಟಾವನ್ನ ಆಚೆ ಇಟ್ಟರು. And they were extremely sensitive with monkeys, and we work with University of California at Davis for the any of the monkey activity. So and the results have been very positive. ಎಲಾನ್ ಮಸ್ಕ್ ನ್ಯೂರೋಲಿಂಕಿನ ಬಗ್ಗೆ ಪ್ರೆಸೆಂಟೇಷನ್ ಕೊಡುವಾಗ ಒಂದು ಕೋತಿ ತನ್ನ ಮೆದುಳಿನಿಂದ ಕಂಪ್ಯೂಟರ್ ಅನ್ನ ಆಕ್ಸೆಸ್ ಮಾಡಬಲ್ಲದು ಎಂದು ಹೇಳಿದರು. Yeah, we have monkey has been able to control the computer with its brain. ಗೈಸ್, ನಿಮಗ್ ಗೊತ್ತಾ, ಈ ನ್ಯೂರೋಲಿಂಕ್ ಅನ್ನ ಪಬ್ಲಿಕ್ ಪರ್ಪಸ್ ಗೋಸ್ಕರ ಉಪಯೋಗಿಸುವ ರೀತಿ ಕೂಡ ಡೆವಲಪ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ನ್ಯೂರೋಲಿಂಕ್ ಎಂತಹ ಅದ್ಭುತಗಳನ್ನ ಮಾಡಬಲ್ಲದು ಎಂದು ಈಗ ನೋಡೋಣ. ಪ್ರಸ್ತುತ ನಾವು ಒಂದು ಕಂಪ್ಯೂಟರ್ ಅನ್ನ ಅಥವಾ ಫೋನ್ ಅನ್ನ ಆಪರೇಟ್ ಮಾಡಬೇಕು ಅಂದ್ರೆ ನಮ್ಮ ಹ್ಯಾಂಡ್ ಸಹಾಯ ಬೇಕು. ಈ ನ್ಯೂರೋಲಿಂಕ್ ಇದ್ದವರು ಅವರ ಕೈ ಸಹಾಯವಿಲ್ಲದೇನೆ ಕೇವಲ ಬ್ರೈನ್ ಸಹಾಯದಿಂದ ಕಂಪ್ಯೂಟರ್, ಫೋನ್ ಮತ್ತು ಇತರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನ ಆಪರೇಟ್ ಮಾಡಬಲ್ಲರು. ವಿಡಿಯೋ ಗೇಮ್ಸ್ ಕೂಡ ಬ್ರೈನ್ ಆದೇಶಗಳಿಂದ ಆಡಬಲ್ಲರು. ಗೈಸ್, ಒಂದ್ಸಲ ಊಹಿಸಿಕೊಳ್ಳಿ, ನೀವು ಸ್ಪೇನ್ ದೇಶಕ್ಕೆ ಹೋಗ್ತೀರಾ, ಆದ್ರೆ ನಿಮ್ಗೆ ಸ್ಪ್ಯಾನಿಶ್ ಭಾಷೆ ಗೊತ್ತಿಲ್ಲ ಮತ್ತು ನಿಮ್ಗೆ ಸ್ಪೇನ್ ನಲ್ಲಿ ರೂಟ್ಸ್ ಕೂಡ ಗೊತ್ತಿಲ್ಲ. ಆಗ ನಿಮ್ಗೆ ಈ ನ್ಯೂರೋಲಿಂಕ್ ಎಷ್ಟೋ ಉಪಯೋಗ ಪಡುತ್ತೆ. ಒಂದು ವೇಳೆ ಸ್ಪೇನ್ ನಲ್ಲಿ ಲೈಫ್ ಟೈಮ್ ಕಳೆದವರಿಗೆ ನ್ಯೂರೋಲಿಂಕ್ ಇದ್ರೆ ಅವರ ಬ್ರೈನ್ ಎಲೆಕ್ಟ್ರಿಕ್ ಇಂಪಲ್ಸಸ್ ಅನ್ನ ಸ್ಟಡಿ ಮಾಡಿ ಆ ಡೇಟಾವನ್ನ ನಿಮ್ಮ ಬ್ರೈನ್ ನಲ್ಲಿಗೆ ತಗೊಂಡ್ರೆ ಸ್ಪೇನ್ ರೂಟ್ಸ್ ಪೂರ್ತಿ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲೂ ನೀವು ಅಲ್ಲಿ ಲೈಫ್ ಟೈಮ್ ಕಳೆದಂತೆ ಅನ್ಸುತ್ತೆ, ಯಾಕಂದ್ರೆ ಆಲ್ರೆಡಿ ಅಲ್ಲಿ ಕಳೆದ ವ್ಯಕ್ತಿಯ ಬ್ರೈನ್ ಸಿಗ್ನಲ್ಸ್ ಅನ್ನ ನೀವು ರಿಸೀವ್ ಮಾಡಿಕೊಂಡಿರ್ತೀರಾ. ಒಂದು ರೀತಿ ಹೇಳಬೇಕಂದ್ರೆ ಟೆಲಿಪತಿ ಈ ನ್ಯೂರೋಲಿಂಕ್ ಮೂಲಕ ಪ್ರಾಕ್ಟಿಕಲ್ ಆಗಿ ನಿಜ ಆಗಲಿದೆ. ಪ್ರತಿಯೊಬ್ಬರ ಬ್ರೈನ್ ಡೇಟಾ ಎಲೆಕ್ಟ್ರೋಡ್ಸ್ ಮೂಲಕ N1 ಚಿಪ್ಗೆ ಮತ್ತು N1 ಚಿಪ್ ಇಂದ ಕಿವಿ ಹತ್ತಿರವಿರೋ ಪಾಡ್ಗೆ ಹೋಗುತ್ತೆ. ಸೊ ಯಾರಾದರೂ ಪಾಡ್ನಲ್ಲಿರೋ ಬ್ರೈನ್ ಡೇಟಾವನ್ನ ಸ್ಟಡಿ ಮಾಡಬಹುದು. ಫೋನಿನ ಅವಶ್ಯಕತೆ ಇಲ್ಲದೇನೆ ಕೇವಲ ಬ್ರೈನ್ ಮೂಲಕನೇ ಮಾತನಾಡಬಹುದು. ಪ್ರಸಿದ್ಧ ವಿಜ್ಞಾನಿಗಳ ಬ್ರೈನ್ ಡೇಟಾವನ್ನ ನಂತರದ ಕಾಲದಲ್ಲಿ ಬರೋ ಜನರೇಷನ್ದವರಿಗೆ ಸೇವ್ ಮಾಡಬಹುದು ಮತ್ತು ನಮ್ಮ ಮೆಮೊರಿಯನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೆಡಿಸಿನ್ಸ್, ರಾಕೆಟ್ ಟೆಕ್ನಾಲಜಿ, ಏರೋಪ್ಲೇನ್ ಟೆಕ್ನಾಲಜಿ, ಇನ್ನು ನಮ್ಮ ಸುತ್ತವಿರೋ ಪ್ರತಿಯೊಂದು ಟೆಕ್ನಾಲಜಿಯನ್ನ ನಾವು ಇನ್ನೂ ಅಡ್ವಾನ್ಸ್ಡ್ ಆಗಿ ಬದಲಾಯಿಸಬಹುದು. ಸೊ ಆಗ ಒಂದೇ ಸಲ ಈಗಿನ ಜನರೇಷನ್ 10 times ಮುಂದೆ ಹೋಗುತ್ತೆ. ಆದ್ರೆ ಗೈಸ್, ಈ ನ್ಯೂರೋಲಿಂಕ್ ಅನ್ನ ಪ್ರಾಕ್ಟಿಕಲ್ ಆಗಿ ಎಲ್ಲಾ ಪ್ರಜೆಗಳು ಕೂಡ ಯೂಸ್ ಮಾಡಿಕೊಳ್ಳಬೇಕು ಅಂದ್ರೆ ಇನ್ನೂ ತುಂಬಾ ಸಮಯ ಬೇಕಾಗುತ್ತೆ. ಒಂದು ವೇಳೆ ಅದು ಇಂಪ್ಲಿಮೆಂಟ್ ಆದ್ರೆ ಹ್ಯೂಮನ್ ಲೈಫ್ ಸಂಪೂರ್ಣವಾಗಿ ಬದಲಾಗುತ್ತೆ. ಹ್ಯೂಮನ್ಸ್ ಸೂಪರ್ ಹೀರೋಸ್ ಆಗಿ ಬದಲಾಗುತ್ತಾರೆ. ಇಷ್ಟೊಂದು ಅದ್ಭುತವಾದ ಟೆಕ್ನಾಲಜಿಯನ್ನ ನಮ್ಮ ಮುಂದೆ ತರಲಿರೋ ಎಲಾನ್ ಮಸ್ಕ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ನ್ಯೂರೋಲಿಂಕ್ ಪ್ರಾಜೆಕ್ಟ್ಗೆ ಸುಮಾರು $150 million US ಫಂಡ್ ಬಂದಿದೆ. ಅದರಲ್ಲಿ $100 million US ಎಲನ್ ಮಸ್ಕಿನವೇ. ನ್ಯೂರೋಲಿಂಗ್ಗೋಸ್ಕರ ಡಾಕ್ಟರ್ಸ್, ನ್ಯೂರೋ ಸ್ಪೆಷಲಿಸ್ಟ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಈ ರೀತಿ ವಿವಿಧ ಕ್ಷೇತ್ರದವರು ಕೆಲಸ ಮಾಡ್ತಿದ್ದಾರೆ. 2022 ಮನುಷ್ಯರ ಮೇಲೆ ಕೂಡ ಪ್ರಯೋಗಗಳನ್ನ ಶುರು ಮಾಡ್ತೀವಿ ಎಂದು ನ್ಯೂರೋಲಿಂಕ್ ತಂಡ ಘೋಷಿಸಿತು. ಅದರಿಂದ ಈ ನ್ಯೂರೋಲಿಂಕಿನ ಇಶ್ಯೂಸ್ ಮತ್ತೆ ರಿಸ್ಕ್ಸ್ ಗೊತ್ತಾಗುತ್ತೆ. ನಮ್ಮ ಬ್ರೈನ್ ಈ ನ್ಯೂರೋಲಿಂಕ್ ಅನ್ನ ಎಷ್ಟು ಮಟ್ಟಕ್ಕೆ ಹೊಂದಿಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ನ್ಯೂರೋಲಿಂಕ್ ಯಶಸ್ವಿಯಾಗಲಿ ಎಂದು ನಾವೆಲ್ಲ ಆ ದೇವರಲ್ಲಿ ಪ್ರಾರ್ಥಿಸೋಣ. ಗೈಸ್, ಈ ನ್ಯೂರೋಲಿಂಕ್ ಮೇಲೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.